ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ಕ್ರಾಂತಿ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಚಿತ್ರೀಕರಣ ಕೂಡ ಈಗಾಗಲೇ ನಡೀತಾ ಇದೆ. ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಜೋಡಿಯಾಗಿ ರಚಿತಾ ರಾಮ್ ಅವರು ಅಭಿನಯಿಸಿದ್ದಾರೆ. ಹಾಗೆ ನೋಡಿದ್ರೆ ರಚಿತಾ ರಾಮ್ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಮೊದಲು ಪರಿಚಯಿಸಿದವರೇ ಡಿ ಬಾಸ್. ಅವರ ಬುಲ್ ಬುಲ್ ಚಿತ್ರದ ಮೂಲಕ ರಚಿತಾ ರಾಮ್ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ರು ದರ್ಶನ್. ಇದೀಗ ಹಲವು ವರ್ಷಗಳ ಬಳಿಕ ಈ ಜೋಡಿ ಮತ್ತೆ ಒಂದಾಗಿದ್ದಾರೆ. ಹೀಗಾಗಿ ಕನ್ನಡ ಚಿತ್ರರಂಗದಲ್ಲಿ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಹೆಚ್ಚಾಗಿವೆ. ಅದೇನೇ ಇರಲಿ, ಇದು ದರ್ಶನ್ ಅವರ 55ನೇ ಚಿತ್ರದ ಕಥೆಯಾದರೆ ದರ್ಶನ್ ಅವರ 56ನೇ ಚಿತ್ರದ ಕಥೆ ಬೇರೆನೇ ಇದೆ. ಅದೇನಂತ ಹೇಳಿದ್ರೆ ಇದೀಗ ದರ್ಶನ್ ಅವರ 56ನೇ ಚಿತ್ರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಕ್ರಾಂತಿಗಿಂತಲೂ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇರುವ ಸಿನಿಮಾ ಗೋಲ್ಡ್ ರಿಂಗ್, ಅದು ನಾಯಕಿಯರ ವಿಚಾರದಲ್ಲಿ. ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾ ರಿಲೀಸ್ ಆಗುವ ಮುನ್ನವೇ ಅವರ ಗೋಲ್ಡ್ ರಿಂಗ್ ಚಿತ್ರಕ್ಕೆ ನಾಯಕಿ ಯಾರು ಅನ್ನುವ ಪ್ರಶ್ನೆಯೊಂದು ಇದೀಗ ದರ್ಶನ್ ಅವರ ಅಭಿಮಾನಿ ಬಳಗದಲ್ಲಿ ಎದ್ದಿದೆ. ಒಂದಿಷ್ಟು ಮಂದಿ ಗೋಲ್ಡ್ ರಿಂಗ್ಗೆ ದರ್ಶನ್ ಅವರಿಗೆ ರಚಿತಾ ರಾಮ್ ಅವರೇ ಜೋಡಿಯಾಗಬೇಕು ಅಂತ ಬಯಸಿದ್ರೆ ಮತ್ತೊಂದಿಷ್ಟು ಅಭಿಮಾನಿಗಳು ಬೇಡ, ಆಶಿಕಾ ರಂಗನಾಥ್ ಅವರೇ ದರ್ಶನ್ ಅವರಿಗೆ ಜೋಡಿಯಾಗಬೇಕು ಅಂತ ಹೇಳ್ತಿದ್ದಾರೆ. ಅದೇನೇ ಇರಲಿ, ಆದರೆ ಈ ಬಗ್ಗೆ ಚಿತ್ರತಂಡ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಕೊಂಡಿಲ್ಲ. ರಾಕ್ಲೈನ್ ವೆಂಕಟೇಶ್ ಅವರ ಪುತ್ರ ಯತೀಶ್ ಅವರು ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದು ದರ್ಶನ್ ಅವರ ಹೆಸರನ್ನಷ್ಟೇ ರಿವೀಲ್ ಮಾಡಲಾಗಿದೆ ಹೊರತುಪಡಿಸಿ ಮತ್ತಾರ ಹೆಸರು ಕೂಡ ಇಲ್ಲಿ ರಿವೀಲ್ ಆಗಿಲ್ಲ. ಆದರೆ ಅಭಿಮಾನಿ ಬಳಗದಲ್ಲಿ ಈ ಎರಡು ಹೆಸರುಗಳು ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಹಾಗೆ ನೋಡಿದ್ರೆ ಕ್ರಾಂತಿ ಚಿತ್ರಕ್ಕೂ ಮುನ್ನ ಡಿ ಬಾಸ್ ಅವರು ಗೋಲ್ಡ್ ರಿಂಗ್ ಚಿತ್ರದಲ್ಲಿ ಅಭಿನಯಿಸಬೇಕಾಗಿತ್ತು. ಆದರೆ ಗೋಲ್ಡ್ ರಿಂಗ್ ಅದ್ಯಾವುದೋ ನಾನಾ ಕಾರಣಗಳಿಂದಾಗಿ ನಿಧಾನಗತಿಯಲ್ಲಿ ಸಾಗಿತ್ತು. ಹೀಗಾಗಿ ಗೋಲ್ಡ್ ರಿಂಗಿಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಡಿ ಬಾಸ್ ಕ್ರಾಂತಿ ಚಿತ್ರವನ್ನು ಶುರು ಮಾಡಿದ್ರು. ಈಗಾಗಲೇ ಚಿತ್ರೀಕರಣ ಕೂಡ ಒಂದು ಹಂತದಲ್ಲಿ ಮುಗಿದಿದೆ. ಸದ್ಯಕ್ಕೆ ಈ ಚಿತ್ರದ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಸಿಗ್ತಾ ಇಲ್ಲ. ಪಂಚಭಾಷೆಯಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ, ಅದೇನೇ ಇರಲಿ, ಆದರೆ ಪ್ರಸ್ತುತ ಕ್ರಾಂತಿಗಿಂತಲೂ ಹೆಚ್ಚು ಸದ್ದು ಮಾಡ್ತಾ ಇದೆ ಗೋಲ್ಡ್ ರಿಂಗ್. ಇನ್ನು ರಚಿತಾ ರಾಮ್ ಅವರು ದರ್ಶನ್ ಅವರ ಜೊತೆಗೆ ಒಂದಿಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ಮೊದಲ ಸಿನಿಮಾ ಬುಲ್ಬುಲ್ ಆಗಿರ್ಬೋದು, ಹಾಗೆ ಆ ಬಳಿಕ ಅಂಬರೀಷ ಜಗ್ಗುದಾದದ ಒಂದು ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಹೀಗೆ. ಆದರೆ ಆಶಿಕಾ ರಂಗನಾಥ್ ಮತ್ತು ದರ್ಶನ್ ಅವರು ಜೋಡಿಯಾಗಿ ಅಭಿನಯಿಸಿರೋದು ಇದೇ ಮೊದಲು. ಅದು ಡಿ ಬಾಸ್ನ 56ನೇ ಚಿತ್ರದಲ್ಲಿ ಆಶಿಕಾ ರಂಗನಾಥ್ ಜೋಡಿಯಾದರೆ ಅಷ್ಟೇ. ಅದೇನೇ ಇರಲಿ, ಆದಷ್ಟು ಬೇಗ ಕ್ರಾಂತಿ ಸಿನಿಮಾ ತೆರೆಗೆ ಅಪ್ಪಳಿಸಲಿ. ಹಾಗೆ ಇದರ ಹಿಂದೆನೇ ಗೋಲ್ಡ್ ರಿಂಗ್ ಕೂಡ ಸೆಟ್ಟೇರಿ ಚಿತ್ರೀಕರಣ ಮುಗಿಸಿ ಆದಷ್ಟು ಬೇಗ ಈ ಸಿನಿಮಾ ಕೂಡ ತೆರೆಗೆ ಅಪ್ಪಳಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.